Today, let's discuss about reproduction in plant by seeds. When seed get right amount of water, air and sunlight, it produces a baby plant or seedling. This process of seedling is called germination. ಗಿಡಗಳಲ್ಲಿ ಸಂತಾನೋತ್ಪತ್ತಿ ಕಾಳಿಗೆ ಸರಿಯಾದ ಪ್ರಮಾಣದಲ್ಲಿ ನೀರು ಗಾಳಿ ಮತ್ತು ಸೂರ್ಯನ ಬೆಳಕು ದೊರೆತಾಗ ಚಿಗುರು ಹೊಡೆಯುತ್ತದೆ ಈ ಚಿಗುರು ಹೊಡೆಯುವ ಪ್ರಕ್ರಿಯೆಯನ್ನು ಮೊಳಕೆ ಹೊಡೆಯುವಿಕೆ ಎಂದು ಕರೆಯುತ್ತೇವೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಸೀಡ್ಸ್ ಮೊನೊಕೊಟಿಲೆಡಾನ್ಸ್ ಡೈಕೊಟಿಲೆಡಾನ್ಸ್ ಏಕದಳ ಮತ್ತು ದ್ವಿದಳ ಇವು ದ್ವಿದಳ ಧಾನ್ಯಗಳು ಡೈಕಾಟ್ ಸೀಡ್ಸ್ ಇದನ್ನು ಡೈಕಾಟ್ ಸೀಡ್ಸ್ ಅಂತ ಏನಕ್ಕೆ ಅಂತೀವಿ ಅಂದರೆ ಇದನ್ನು ಒಡೆದಾಗ ಎರಡು ಭಾಗ ಆಗುತ್ತೆ ಆದರೆ ಇದು ಪುಡಿ ಆಗಲ್ಲ ಎಕ್ಸಾಂಪಲ್ ಇದನ್ನ ನಾವು ಮುರಿದ್ವಿ ಇದು ಟೂ ಈಕ್ವಲ್ ಹಾಫ್ಸ್ ಆಗಿ ಕನ್ವರ್ಟ್ ಆಗಿದೆ ಕಡಲೆ ಬೀಜ ನೋಡಿದ್ರು ಟೂ ಈಕ್ವಲ್ ಹಾಫ್ಸ್ ಆಗುತ್ತೆ ಅದಕ್ಕೆ ಕಡಲೆ ಬೀಜ ಕೂಡ ಏಕದಳ ಧಾನ್ಯಗಳು ಈ ಸೀಡ್ಸನ್ನ ನಾವು ಒಡೆದ್ರೆ ಪುಡಿ ಆಗುತ್ತೆ ಆದರೆ ಡೈಕಾಟ್ ಥರ ಎರಡು ಹಾಫ್ಸ್ ಆಗಲ್ಲ ಅದಕ್ಕೆ ಇದನ್ನು ಮೊನೊಕಾಟ್ ಏಕದಳ ಧಾನ್ಯಗಳು ಅಂತ ಕರಿತೀವಿ ಮೋರ್ ಎಕ್ಸಾಂಪಲ್ಸ್ ಜೀರಾ ರಾಗಿ ಮೆಣಸು ಜೀರಿಗೆ ಅಕ್ಕಿ ಪಾರ್ಟ್ಸ್ ಆಫ್ ಅ ಸೀಡ್ ವೆನ್ ಅ ಸೀಡ್ ಅಬ್ಸಾರ್ಬ್ಸ್ ವಾಟರ್ It increases in size and the sprout comes out and the seed coat breaks down. After some days or months, there is a new baby plant. Radical grows downwards as root of the plant and plumule grows upwards as stem of the plant. This is radical and this is plumule. This is how plants get reproduced from a seed. Thank you for watching.